ಅವರು ಇಂಡಿಯಾದಲ್ಲಿ ಯಾರು ಏನ್ ಬೇಕಾದ್ರು ಯಾರ ಬಗ್ಗೆ ಏನ್ ಬೇಕಾದ್ರು ಮಾತಾಡಕ್ಕೆ ರೈಟ್ಸ್ ಇದೆಲ್ಲ ಅದನ್ನ ಮಿಸ್ಯೂಸ್ ಮಾಡ್ಕೊಂತಾ ಇದಾರೆ. ಈ ಹಿಂದೂಸ್ತಾನಿಗೆ ಅದು ದೊಡ್ಡ ಕೆಟ್ಟ ಸಂದೇಶ ಆಯ್ತು. ಬಟ್ ಅದನ್ನ ಶಿಕ್ಷೆ ಯಾರು ಇವತ್ತವರೆಗೂ ಅವ್ರ ಮೇಲೆ FIR ಹಾಕಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ, ಅರೆಸ್ಟ್ ಮಾಡಿಲ್ಲ. ರಾಜಕೀಯಕ್ಕೆ ಬರಲ್ಲ ಇದು. ಇದು ಬೈದಿದ್ದು ಹಿಂದೂಗಳಿಗೆ ಆ ಹೇಳಿಕೆ ಕೊಟ್ಟಿದ್ದು ಮಹಾ ಅಪರಾಧ. ಅವರು ಪಾರ್ಸಿ ಬಗ್ಗೆ ಬೇರೆ ಅಫ್ಘಾನಿಸ್ ಬಗ್ಗೆ ಮಾತಾಡ್ತಾರಲ್ಲ, ಅಕಸ್ಮಾತ್ ಮುಸ್ಲಿಂ ಕಂಟ್ರಿಲಿ ಏನಾದ್ರು ಇವರು ಈ ಥರ ಮಾತಾಡಿದ್ರೆ ಇಷ್ಟೊತ್ತಿಗೆ ಚೀರಛೇದನ ಆಗ್ಬಿಡ್ತಿತ್ತು. ಅವರು ಇದು ಇಂಡಿಯಾದಲ್ಲಿ ಯಾರು ಏನು ಬೇಕಾದ್ರು ಯಾರ ಬಗ್ಗೆ ಏನು ಬೇಕಾದ್ರು ಮಾತಾಡೋಕ್ಕೆ ರೈಟ್ಸ್ ಇದೆಲ್ಲ ಅದನ್ನು ಮಿಸ್ಯೂಸ್ ಮಾಡ್ಕೊತಾಯಿದ್ರೆ ಒಬ್ಬ ಸಾಮಾಜಿಕ ಕಳಕಳಿ ಸಾಮಾಜಿಕ ಜವಾಬ್ದಾರಿ ಇರೋರು ಒಬ್ಬ MLA ಆಗಿರೋರು ಆಮೇಲೆ ಒಂದು ಲೀಡರ್ ಆಗಿರೋ ಆ ಥರ ಮಾತಾಡೋದು ಮಹಾನ್ ದೊಡ್ಡ ತಪ್ಪದು. ಹಿಂದೂಗಳ ಬಗ್ಗೆ ಆಗಲಿ, ಕ್ರಿಶ್ಚಿಯನ್ ಬಗ್ಗೆ ಆಗಲಿ, ಮುಸ್ಲಿಂ ಬಗ್ಗೆ ಆಗಲಿ, ಜಾತಿ ಹಿಡಿದ್ಬಿಟ್ಟು ಮಾತಾಡೋ ನೆಸೆಸಿಟಿ ಇರಲ್ಲ. ಅವ್ನು ಓದಿದ್ದು ಪುಸ್ತಕ ಓದಿದ್ದೀನಿ ಅದು ಓದಿದ್ದೀನಿ ಎಲ್ಲ ಗೊತ್ತು ಅಂದರೆ ಅದು ಅವ್ರ ಮನೆಗಾಯಿತು ಅವನಿಗಾಯಿತು. ಸಾಮಾಜಿಕ ಕಳಕಳಿ ಏನಿದೆ ಅವನಿಗೆ? ಹಿಂದೂ ಬಗ್ಗೆ ಎಲ್ಲರಿಗೂ, ಹಿಂದೂಗಳಿಗೆ ಕರ್ನಾಟಕದಲ್ಲಿ, ಹಿಂದೂಸ್ತಾನದಲ್ಲಿ, ಭಾರತ ದೇಶದಲ್ಲಿ ಗೌರವ ಇದೆ. ಆ ಗೌರವ ಬಿಟ್ಟು ಅಗೌರವವಾಗಿ ಮಾತಾಡ್ತೀನಿ ಅಂದರೆ ಎಂಟೈ ಈ ಹಿಂದೂಸ್ತಾನಿಗೆ ಅದು ದೊಡ್ಡ ಕೆಟ್ಟ ಸಂದೇಶ ಆಯಿತು. ಅವನು ಇಲ್ಲಾಗಿದ್ದಕ್ಕೆ ಬತ್ಕೊಂಡಿದ್ದಾನೆ. ಬೇರೆ ದೇಶದಲ್ಲಿ ಆಗಿದ್ರೆ ಮುಸ್ಲಿಂ ಕಂಟ್ರೀಸ್ ಆಗಲಿ ಇಷ್ಟೊತ್ತಿಗೆ ಸಾಯಿಸ್ಬಿಡೋರು. BJPಯವರು ಇದೇ ಹಿಂದುತ್ವವನ್ನು ಇಟ್ಕೊಂಡು ತುಂಬ ಆರೋಪ ಮಾಡ್ತಿದ್ದಾರೆ ಮತ್ತು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿದ್ದಾರೆ ಸರ್. ಇದು ಸರಿನಾ ತಪ್ಪಾ ಸರ್? BJP ಇದು ಇಟ್ಕೊಂಡು ರಾಜಕೀಯ ಮಾಡ್ತಾ ಇರೋದು? ರಾಜಕೀಯ ಮಾಡೋದು ತಪ್ಪು. ಬಟ್ ಅದನ್ನು ಶಿಕ್ಷೆ ಯಾರು ಇವತ್ತವರೆಗೂ ಅವ್ನ ಮೇಲೆ FIR ಹಾಕಿಲ್ಲ, ಕಂಪ್ಲೇಂಟ್ ಕೊಟ್ಟು ರಾಜೇಶ್ ಮಾಡಿಲ್ಲ. ಆದರೆ ಯಾರು ಧೈರ್ಯವಾಗಿ ಒಬ್ಬ ಲೀಡ್ರ್ BJP ಲೀಡರ್ ಆಗಲಿ ಯಾರು ಧೈರ್ಯವಾಗಿ ಖಂಡಿಸಿ ಅದನ್ನು ಜೋರಾಗಿ ಅದನ್ನು ಆ್ಯಕ್ಷನ್ ತೊಗೋಬೇಕಾಯ್ತು. ಕಾನೂನು ಚೌಕಟ್ಟಲ್ಲಿ ಆ್ಯಕ್ಷನ್ ತೊಗೋಬೇಕಾಯ್ತು, ಅದನ್ನು ತೊಗೊಂಡಿಲ್ಲ. ಅದೇ ದೊಡ್ಡ ತಪ್ಪು. ಇದರಿಂದ ಸರ್ BJPಗೆ ಯಾವುದೇ ರೀತಿ ಲಾಭ ಏನಾರು ತಂದು ಕೊಡುತ್ತೆ ಸರ್? ಅದು ರಾಜಕೀಯಕ್ಕಿನ್ನ ಇಂಪಾರ್ಟೆಂಟು ಹಿಂದುತ್ವ. ನಮಗೆ ಹೊಟ್ಟೆ ಹಸ್ದಾಗ ನಮಗೆ ಕಷ್ಟ ಆಗುತ್ತೆ, ರಾಜಕೀಯಕ್ಕೆ ಬರಲ್ಲ ಇದು. ಇದು ಬೈದಿದ್ದು ಹಿಂದೂಗಳಿಗೆ. ಸೊ ಹಿಂದೂಗಳಿಗೆ ಅದು ನೋವಿದೆ. ಅದಕ್ಕೆ ರಾಜಕೀಯನ ಸೇರಿಸ್ಕೊಳೋದು ಎಗೇನ್ ಪೊಲಿಟಿಷಿಯನ್ ಲೀಡರ್ಸ್ ಲೆಕ್ಕಾಚಾರ ಅದು. ಬಟ್ ಸಾಮಾನ್ಯವಾಗಿ ಅದು ರಾಜಕೀಯಕ್ಕೆ ನಾವು ಸೇರಿಸ್ಕೋಬಾರ್ದು. ಎಲ್ಲ ಹಿಂದೂಗಳು ಕಾಂಗ್ರೆಸ್ಸಲ್ಲಿರಲಿ, ಇವಾಗ ಹಿಂದೂಗಳು ಕಾಂಗ್ರೆಸ್ಸಲ್ಲಿರೋ ಲೀಡರ್ಗಳೇ ಬೈತಾರೆ. ಅವ್ರಿಗೆ ಸಿದ್ದರಾಮಯ್ಯ ಆಗಲಿ, ಬೇರೆ ಬೇರೆ ಲೀಡರ್ಸ್, DK ಶಿವಕುಮಾರ್ ಆಗಲಿ, ಅವರೇ ಬೈತಾವ್ರೆ ಯಾಕೆ ಬೈದೆ ಆ ಥರ ಅಂತ. ಸೊ ಅದು ಹಂಗಾಗಿ ಎಲ್ಲ ಹಿಂದೂಗಳು ಹಿಂದೂಸ್ತಾನದಲ್ಲಿರೋರಿಗೆ ಎಲ್ಲರಿಗೂ ನೋವಾಗುತ್ತೆ. ಮತ್ತೆ ಸರ್, ಇದು ಈ ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಏನಾದ್ರು ನಷ್ಟ ಆಗಿದೆಯಾ ಸರ್? ಇದು ಕಾಂಗ್ರೆಸ್ಗೆ ನಷ್ಟ ಅಂತ ನಮ್ಮ ಪಕ್ಷದ ಪರವಾಗಿ ಹೇಳಲ್ಲ, ಅದು ಹಿಂದುತ್ವಕ್ಕೆ ನಷ್ಟ ಆಗಿದೆ. ಒಬ್ಬ ಹಿಂದೂ ಆಗಿ ಒಬ್ಬ ಹಿಂದೂಸ್ತಾನದಲ್ಲಿ ಆ ಥರ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಅಗೌರವ ಅವ್ರಿಗೆ. 12ನೇ ತಾರೀಕಿಗೆ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ, ಅದರಿಂದ ಏನಾದರೂ ಬದಲಾವಣೆ ಆಗುತ್ತಾ ಸರ್? ಬದಲಾವಣೆ ಏನಾಗಲ್ಲ. ಮೋದಿ ಬಂದರೂ ಅಷ್ಟೇ, ಬಿಟ್ಟರು ಅಷ್ಟೇ. ಇಲ್ಲಿ ರಾಜಕೀಯದವರು ಅಲ್ಲಿ ಏನು ಖರ್ಚು ಮಾಡ್ತಾರಲ್ಲ ಆ ಫ್ಲೆಕ್ಸ್ಗಳು ಹಾಕ್ತಾರೆ. BBMPಯಲ್ಲಿ ಫ್ಲೆಕ್ಸ್ ಹಾಕ್ಬಾರ್ದಂತ ಕಾನೂನಿದೆ, ಹೈಕೋರ್ಟ್ ಹೇಳುತ್ತೆ ಫ್ಲೆಕ್ಸ್ಗಳು ಹಾಕ್ಬಾರ್ದಂತ. ಇವರೆಲ್ಲ ಹಾಕ್ತಾರೆ, ಇವರು ಹಾಕ್ತಾರೆ, ಕಾಂಗ್ರೆಸ್ ಅವರು JDS ಹಾಕ್ತಾರೆ. ಅಲ್ಲಿಗೆ ಅವರು ಮೋದಿನ ಕೇಳಬೇಕು ಅದನ್ನು, ಫ್ಲೆಕ್ಸ್ಗಳು ಯಾಕೆ ಹಾಕ್ತಾರೆ ಅಂತ. ಮೋದಿನ ಸುಮ್ಮನೆ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಒಬ್ಬ ಕೇಳೋ ಅಂತ ಈ ಫ್ಲೆಕ್ಸ್ಗಳು ಹಾಕ್ಬಾರ್ದಂತ ಕಾನೂನಿದೆ. ಆಮೇಲೆ ಅದು ಪರಿಸರಕ್ಕೆ ಇದಾಗತ್ತೆ, ಹಾನಿ ಆಗುತ್ತೆ, ಮತ್ತು ಜನಗಳು ಅದು ನೋಡೋಕ್ಕೆ ಬೇಸರ ಆಗುತ್ತೆ, ಅಸಹ್ಯ ಆಗುತ್ತೆ. ಹಂಗಾಗಿ ಅದನ್ನು ಖಂಡಿಸಬೇಕು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅದನ್ನು ಖಂಡಿಸಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು 2023ಕ್ಕೆ ಸರ್, ಮತ್ತೆ BJP ಸರ್ಕಾರನ ಅಧಿಕಾರಕ್ಕೆ ಬರುತ್ತಾ ಸರ್? ಬರುತ್ತೆ ಅಂತ ನಾವು ಘಂಟಾಘೋಷವಾಗಿ ಹೇಳೋಕ್ಕಾಗಲ್ಲ. ಬರೋ ಚಾನ್ಸಸ್ ಅಂತೂ ಯಾರು ಅದ್ರ ಮೇಲೆ ಆಸಕ್ತಿ ಇಲ್ಲ. ಇಷ್ಟಪಟ್ಟು ಹಾಕೋದು ಬೇರೆ, ಇವರು ಕಷ್ಟ ಇದು ಬೈ ಮಾಡ್ತಾರೋ ಅಥವಾ ಬೈ ಫೋರ್ಸಲ್ಲಿ ತೊಗೊತಾರೋ ಗೊತ್ತಿಲ್ಲ. ಬಟ್ ಇದು ಇವಾಗ ನಡೀತಾರೋ ಗೌರ್ಮೆಂಟಲ್ಲಿ ಯಾವ ಕೆಲಸ ಯಾರಿಗೂ ಸಮಾಧಾನ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಸರ್ಕಾರದಲ್ಲಿ ಏನೂ ಕೆಲಸ ಆಗಲ್ಲ ಫ್ರೀಯಾಗಿ, ಅದಂತೂ ಸತ್ಯ.